ಓಕೆ. ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು, ಅಕ್ರಮ ಆಮಿಷಗಳಿಗೆ ಆಸ್ಪದ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಖಾಕಿ ಪಡೆಯಿಂದ ಬೆಂಗಳೂರಿನಾದ್ಯಂತ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಚುನಾವಣಾ ಅಕ್ರಮಗಳ ಪತ್ತೆಗೆ ಸ್ಪೆಷಲ್ ಸೆಲ್ ಓಪನ್ ಆಗಿದೆ. ಇದು ಪ್ರತಿ ಬಾರಿ ಚುನಾವಣೆ ನಡೆದಾಗಲೂ ಕೂಡ ಈ ರೀತಿಯಾದಂಥ ಕಟ್ಟೆಚ್ಚರ ವಹಿಸಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳ ಮೇಲೂ ಕೂಡ ಇಲ್ಲಿ ನಿಗಾ ವಹಿಸಲಾಗಿದೆ. ನಗರದ ಗುಪ್ತಚರ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿಗಾ ಇಡ್ತಾ ಇದ್ದಾರೆ. ರಾಜ್ಯದಲ್ಲಿ ನೀತಿ ಸಂಹಿತೆ ಜಾರಿ ಬೆನ್ನಲ್ಲೇ ಈ ಕ್ರಮ ಜರುಗಿಸಲಾಗ್ತಾ ಇದೆ. ಮತದಾರರನ್ನು ಸೆಳೆಯೋಕೆ ಯತ್ನಿಸುವವರ ಮೇಲೆ ಇಲ್ಲಿ ನಿಗಾ ಇಡಬೇಕಾಗುತ್ತೆ, ಇಡಲಾಗುತ್ತೆ. ಪ್ರತ್ಯೇಕ ಸಿಬ್ಬಂದಿ ನಿಯೋಜನೆ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಿನ 28 ಕ್ಷೇತ್ರಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಖಾಕಿ ಪಡೆಗಳು. ಓಕೆ, ಅಂದರೆ ಹದ್ದಿನ ಕಣ್ಣು ಅಂತ ಯಾಕೆ ಹೇಳ್ತಾರೆ? ಎಷ್ಟೇ ದೂರದಲ್ಲಿದ್ದರೂ ಕೂಡ ಅದಕ್ಕೆ ಕಾಣುತ್ತೆ, ಎಚ್ಚರವಾಗಿರುತ್ತೆ, ಜಾಗರೂಕರಾಗಿರ್ತಾರೆ ಅಂಥೇಳಿ ಹದ್ದಿನ ಕಣ್ಣು ಅಂತ ನಾವಿಲ್ಲಿ ಬಳಸ್ತೇವೆ. ಖಾಕಿ ಅಲರ್ಟ್, ಬರೀ ಇಲ್ಲಿ ಪೊಲೀಸರು ಮಾತ್ರ ಕಾರ್ಯನಿರ್ವಹಿಸಿದರೆ ಸಾಕಾಗಲ್ಲ, ನಾಗರಿಕರು ಕೂಡ, ಮತದಾರರು ಕೂಡ ಇಲ್ಲಿ ಸಹಕರಿಸಬೇಕು. ಇಂಥ ಸಂದರ್ಭದಲ್ಲಿ ಕುಕ್ಕರು, ಸೀರೆ, ಬಾಡೂಟ, ಆವೂಟ ಅಂತ ಹೇಳಿ ಅಂಶಗಳನ್ನು ಒಡ್ಡೋರನ್ನ ನಮ್ಮ ಪರವಾಗಿ ಮತದಾನ ಮಾಡಲಿ ಅಂತ ಸೆಳೆಯುವವರ ಮೇಲೆ ಬಹಳ ನಾಗರಿಕರು ಕೂಡ ಕಣ್ಣಿಡಬೇಕಾಗತ್ತೆ. ಅದನ್ನು ಸಾರಾಸಗಟಾಗಿ ತಿರಸ್ಕರಿಸುವಂಥ ಒಂದು ದಕ್ಷತೆ ಬೇಕಾಗತ್ತೆ, ಒಂದು ಪ್ರಾಮಾಣಿಕತೆ ಬೇಕಾಗತ್ತೆ. ಬರೀ ಪ್ರಜಾಪ್ರಭುತ್ವದಲ್ಲಿ ನಾವು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಬರೀ ಆಪಾದನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ, ನಮ್ಮ ಪಾತ್ರವು ಎಷ್ಟಿದೆ ಅನ್ನೋದನ್ನು ಪ್ರತಿಯೊಬ್ಬ ಮತದಾರರು ಕೂಡ ಅವಲೋಕನ ಮಾಡ್ಕೊಳ್ಬೇಕು, ಮತ್ತು ಕರ್ತವ್ಯ ನಿಭಾಯಿಸಬೇಕಾದಂಥ ಪ್ರತಿಯೊಬ್ಬ ಅಧಿಕಾರಿಯೂ ಕೂಡ, ಮತ್ತು ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ, ಪ್ರತಿಯೊಂದು ಪಕ್ಷವೂ ಕೂಡ ಇಲ್ಲಿ ನಿಗಾ ವಹಿಸಿದರೆ ಬಹುಶಃ ಈ ನೀತಿ ಸಂಹಿತೆ ಅನ್ನೋ ವಿಚಾರ ಇರ್ಬೋದು ಅಥವಾ ಸ್ವಸ್ಥ ಪ್ರಜಾಪ್ರಭುತ್ವ ಅನ್ನುವ ವಿಚಾರ ಇರ್ಬೋದು, ಇದಕ್ಕೆಲ್ಲ ಒಂದು ಅರ್ಥ ಬರುತ್ತೆ.